ಇನ್ನು ಥಿಯೇಟರಲ್ಲಿ 100% ಕೊಟ್ಟಿದ್ದಾರೆ. ಅದಕ್ಕೂ ಮೊದಲು ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಅದನ್ನು ಹೇಳ್ತೀನಿ. ಅದಕ್ಕೂ ಮೊದಲು ಪಾಕಿಸ್ತಾನದ ಮೇಲೆ ಒಂದು ಸರ್ಜಿಕಲ್ ದಾಳಿ ನಡೆದಿದೆ. ನಾವಲ್ಲ, ಇರಾನ್ ಅವರು ಮಾಡಿದ್ದಾರೆ. ಪಾಕಿಸ್ತಾನದ ಮೇಲೆ ಇರಾನ್ ಸರ್ಜಿಕಲ್ ಸ್ಟ್ರೈಕ್ ಅನ್ನು ನಡೆಸಿರೋದು. ಪಾಕಿಸ್ತಾನದಲ್ಲಿದ್ದ ಇರಾನ್ ಸೈನಿಕರ ರಕ್ಷಣೆಗಾಗಿ ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆ. ಬಲೂಚಿಸ್ತಾನದ ಮೇಲೆ ದಾಳಿಯನ್ನು ನಡೆಸಿರೋದು ಇರಾನ್. ಇರಾನ್ನ ಕ್ರಾಂತಿಕಾರಿ ದಳದಿಂದ ಈ ಸರ್ಜಿಕಲ್ ದಾಳಿ ನಡೆದಿದೆ ಅನ್ನೋ ಮಾಹಿತಿ ಈಗ ಬರ್ತಾ ಇರೋದು. ನಿನ್ನೆ ರಾತ್ರಿ ಸರ್ಜಿಕಲ್ ದಾಳಿ ನಡೆದಿರೋ ಬಗ್ಗೆ ವರದಿ ಬಂದಿದೆ. ಪಾಕಿಸ್ತಾನದ ಮೇಲೆ ಇರಾನ್ ನಡೆಸಿರುವಂತಹ ಸರ್ಜಿಕಲ್ ಸ್ಟ್ರೈಕ್ ಇದು. ನಾವು ಸರ್ಜಿಕಲ್ ಅನ್ನ ಸ್ಟ್ರೈಕ್ ನಡೆಸಿದ್ವಿ, ಆದರೆ ಈಗ ಸರ್ಜಿಕಲ್ ಅನ್ನ ಸ್ಟ್ರೈಕ್ ನಡೆಸಿರೋದು ಇರಾನ್. ಕಾರಣ, ಅವರ ಸೈನಿಕರನ್ನ ಅಲ್ಲಿ ಒತ್ತೆಯಾಳಾಗಿ ಇಟ್ಕೊಂಡಿದ್ರು, ಹಾಗಾಗಿ ಅವರ ರಕ್ಷಣೆಗೋಸ್ಕರ ಈ ಸರ್ಜಿಕಲ್ ದಾಳಿಯನ್ನು ನಡೆಸಲಾಗಿದೆ ಅನ್ನೋದು ಈಗ ಬರ್ತಾ ಇರುವಂತಹ ವರದಿ. ಆದರೆ ನಿನ್ನೆ ರಾತ್ರಿನೇ ಈ ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆ ಪಾಕಿಸ್ತಾನದ ಮೇಲೆ. ಪಾಕಿಸ್ತಾನದಲ್ಲಿದ್ದ ಇರಾನ್ ಸೈನಿಕರ ರಕ್ಷಣೆಗಾಗಿ ಸರ್ಜಿಕಲ್ ಸ್ಟ್ರೈಕ್ ಅನ್ನ ನಡೆಸಲಾಗಿದೆ. ಬಲೂಚಿಸ್ತಾನದ ಮೇಲೆ ಈ ದಾಳಿಯನ್ನು ನಡೆಸಿದೆ. ಆದರೆ ಪಾಕಿಸ್ತಾನ ಮತ್ತು ಇರಾನ್ ಗಡಿ ಭಾಗದಲ್ಲಿ ಬರುತ್ತೆ ಬಲೂಚಿಸ್ತಾನ್, ಅಲ್ಲಿ ಈ ದಾಳಿಯನ್ನು ನಡೆಸಲಾಗಿದೆ. ನಿನ್ನೆ ರಾತ್ರಿ ಸರ್ಜಿಕಲ್ ದಾಳಿ ನಡೆದಿರುವ ವರದಿ ಈಗ ಬರ್ತಾ ಇದೆ. ನಿನ್ನೆ ರಾತ್ರಿ ನಡೆಸಿರುವಂತಹ ಸರ್ಜಿಕಲ್ ಸ್ಟ್ರೈಕ್ ಇದಾಗಿದೆ. ನನ್ನ ಸಹೋದ್ಯೋಗಿ ಅಕ್ಷಯ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಕ್ಷಯ್, ಏನಿದೆ ಅಪ್ಡೇಟ್ಸ್? ಅರುಣ್, ಇರಾನ್ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ದಾಳಿ ನಡೆಸಿರುವಂತದ್ದು ಇರಾನ್ನ ಕ್ರಾಂತಿಕಾರಿ ದಳ ಅಂತ ಹೇಳಿದ್ರೆ ರೆವಲ್ಯೂಷನರಿ ಗಾರ್ಡ್ ನ ಸೈನಿಕರು ನಿನ್ನೆ ದಾಳಿಯನ್ನ ನಡೆಸಿರುವಂತದ್ದು. ತೆಹರಾನ್ ಅಂದ್ರೆ ಇರಾನ್ ಮೂಲದ ಭಯೋತ್ಪಾದಕ ಸಂಘಟನೆ 2018ರಲ್ಲಿ 15 ಸೈನಿಕರನ್ನ, ಇರಾನ್ ಸೈನಿಕರನ್ನ ಅಪಹರಣ ಮಾಡಿತ್ತು. ಇದರಲ್ಲಿ 5 ಈ ಹಿಂದೆ ಬಿಡುಗಡೆ ಮಾಡಲಾಗಿತ್ತು. ಉಳಿದವರ ಬಿಡುಗಡೆಗಾಗಿ ಏನು ಮಾತುಕತೆ ನಡೀತಾ ಇತ್ತು. ಆದ್ರೆ ನಿನ್ನೆ ರಾತ್ರಿ ಇರಾನ್ನ ಕ್ರಾಂತಿಕಾರಿ ದಳ ರೆವಲ್ಯೂಷನರಿ ಗಾರ್ಡ್ ಏನಿದೆ ಅದು ಉಗ್ರ ಸಂಘಟನೆಯ ಮೇಲೆ ದಾಳಿ ನಡೆಸಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು. ಅದರಲ್ಲಿ ಇಬ್ಬರು ಸೈನಿಕರು, ಒತ್ತೆಯಾಳಾಗಿದ್ದಂತಹ ಇಬ್ಬರು ಸೈನಿಕರನ್ನ ಇರಾನ್ ಸೇನೆ ಬಿಡಿಸಿಕೊಂಡು ಹೋಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮುಖ್ಯವಾಗಿ ನಡೆದಿರುವಂತದ್ದು ಇದು ಪಾಕಿಸ್ತಾನದ ನೆಲದಲ್ಲಿ ನಡೆದಿರುವಂತಹ ದಾಳಿ. ಈ ಹಿಂದೆ ಭಾರತ ಕೂಡ ಇದೇ ರೀತಿಯಾದಂತಹ ಕಾರ್ಯಾಚರಣೆಯನ್ನ ಪಾಕಿಸ್ತಾನದ ಉಗ್ರಗಾಮಿ ನೆಲೆಗಳ ಮೇಲೆ ಮಾಡಿತ್ತು. ಈಗ ಇರಾನ್ ಕೂಡ ಇದೇ ರೀತಿಯಾದಂತಹ ಕಾರ್ಯಾಚರಣೆಯನ್ನ ಕೈಗೊಂಡಿರುವಂತದ್ದು. ಅರುಣ್, ಓಕೆ ಅಕ್ಷಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನಿನ್ನೆ ರಾತ್ರಿ ಸರ್ಜಿಕಲ್ ದಾಳಿ ನಡೆದಿರುವಂತಹ ಬಗ್ಗೆ ವರದಿ ಇದೆ. ಪಾಕಿಸ್ತಾನದ ಮೇಲೆ ಇರಾನ್ನ ಸರ್ಜಿಕಲ್ ಸ್ಟ್ರೈಕ್ ಅನ್ನ ನಡೆಸಿರೋದು. ಪಾಕಿಸ್ತಾನದಲ್ಲಿದ್ದ ಇರಾನ್ ಸೈನಿಕರ ರಕ್ಷಣೆಗಾಗಿ ಸರ್ಜಿಕಲ್ ಸ್ಟ್ರೈಕ್ ಅನ್ನ ನಡೆಸಲಾಗಿದೆ. ಪಾಕಿಸ್ತಾನದ ಉಗ್ರರ ವಶದಲ್ಲಿದ್ದಂಥ ಇಬ್ಬರು ಇರಾನ್ ಸೈನಿಕರ ರಕ್ಷಣೆಯನ್ನ ಮಾಡಿದ್ದಾರೆ. ಇಬ್ಬರೂ ಸೈನಿಕರು ಈಗ ಬಂಧ ಮುಕ್ತಗೊಂಡಿದ್ದಾರೆ. ಇರಾನ್ ಸರ್ಕಾರದಿಂದ ಅಧಿಕೃತವಾಗಿ ಪ್ರಕಟಣೆ ಈಗ ಹೊರಬರ್ತಾ ಇರೋದು. ಪಾಕಿಸ್ತಾನದ ಉಗ್ರರ ವಶದಲ್ಲಿದ್ದಂಥ ಇಬ್ಬರು ಇರಾನ್ ಸೈನಿಕರ ರಕ್ಷಣೆಯನ್ನ ಮಾಡಲಾಗಿದೆ. ಒಂದು ದೇಶದಲ್ಲಿ ಅಲ್ಲಿರುವಂತಹ ಟೆರರಿಸ್ಟ್ಗಳ ನಡುವೆ ಇನ್ನೊಂದು ದೇಶದ ಸೈನಿಕರು ಸಿಕ್ಕಾಕೊಂಡಾಗ ಆ ದೇಶ ಅದನ್ನು ಬಿಡಿಸ್ಬೇಕಾ, ಅಥವಾ ಇನ್ನೊಂದು ದೇಶ ಬಂದು ಅಲ್ಲಿ ಅಟ್ಯಾಕ್ ಅನ್ನ ಮಾಡಿ ಅವ್ರನ್ನ ರಕ್ಷಣೆ ಮಾಡ್ಕೊಂಡು ಹೋಗ್ಬೇಕಾ? ಎಂಥ ಪರಿಸ್ಥಿತಿ ಪಾಕಿಸ್ತಾನದಲ್ಲಿದೆ ನೋಡಿ.